ನನ್ನ ಕಡೆಯಿಂದ ನಡೀತಾನೆ ಇರುತ್ತೆ ನಿರಂತರವಾಗಿ ಅಂತ ಹೇಳ್ತೇನೆ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಬೇಕಿದೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಾ ಲೈಫಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ರೀತಿಯಾಗಿ ನಿಮ್ಮಗೆ ನೀವು ಕನೆಕ್ಟ್ ಆಗಬೇಕು ಅಂತ ಇದ್ದೀರಾ ಅಂದರೆ ಕೌನ್ಸಿಲಿಂಗ್ ಅನ್ನೋದು ಬಹಳ ಬಹಳ ಒಂದು ರೀತಿಯಾಗಿ ಇನ್ ಡೆಪ್ತ್ ಹೆಲ್ಪ್ ಆಗುತ್ತೆ ಅಂತ ಖಂಡಿತವಾಗ್ಲೂ ನಾನು ನಿಮಗೆ ಹೇಳ್ತೀನಿ ಸೊ ಇದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ನ ಕೊಟ್ಟಿದ್ದೀನಿ ನೀವು ಕಾಲ್ ಮಾಡಿ ನನ್ನ ಪಿ ಎ ಹತ್ರ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಹಾಗೂ ಎರಡು ರೀತಿಯಾದ ಕೌನ್ಸಿಲಿಂಗ್ ನಡೆಯುತ್ತೆ ಒಂದು ಫೋನ್ ಮುಖಾಂತರ ಇನ್ನೊಂದು ನೀವು ಆಫೀಸ್ಗೆ ಬಂದು ಕೌನ್ಸಿಲಿಂಗ್ ಪಡಿಬಹುದು ಸೊ ಯಾವ ಯಾವ ರೀತಿಯಾದ ಕಪಲ್ ಕೌನ್ಸಿಲಿಂಗ್ ತೊಗೋಬೋದು ಇಂಡಿವಿಜುವಲ್ ಕೌನ್ಸಿಲಿಂಗ್ ತೊಗೋಬೋದು ಹಾಗೂ ನಿಮ್ಮ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರ್ಬೋದು ಡಿಪ್ರೆಷನ್ ಇರ್ಬೋದು ನೆಗೆಟಿವ್ ಥಾಟ್ಸ್ ಇರ್ಬೋದು ಕೋಪನ್ ಕಂಟ್ರೋಲ್ ಮಾಡೋಕ್ಕಾಗದೇ ಇರ್ಬೋದು ಅಥವಾ ರಿಲೇಷನ್ಶಿಪ್ನಲ್ಲಿ ಖುಷಿ ಇಲ್ಲ ತುಂಬ ನೋವಲ್ಲಿ ಇದ್ದೀರಾ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಇದ್ದೀರಾ ಇಂಥ ಪ್ರಾಬ್ಲಮ್ಸ್ ಮನ್ ಮಾನಸಿಕವಾಗಿರುವಂತಹ ಪ್ರಾಬ್ಲಮ್ಸ್ಗೆ ನೀವು ಕೌನ್ಸಲಿಂಗ್ ಪಡೆಯೋದು ಬಹಳ ಬಹಳ ಅವಶ್ಯಕತೆ ಇವಾಗಿರುವಂಥ ಪ್ರೆಸೆಂಟ್ ಜನರೇಷನ್ಗೆ ಅಂತ ಹೇಳ್ತೀನಿ ಓಕೆ ನಾನು ಹೇಳಿದ್ದೀನಿ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ನಂಬರ್ನ ಪ್ರೊವೈಡ್ ಮಾಡಿದ್ದೀನಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಅದಾದ ನಂತರ ಸ್ಲಾಟ್ ಟೈಮ್ ಸ್ಲಾಟ್ನ ಫಿಕ್ಸ್ ಮಾಡಿಕೊಂಡು ಮೀಟ್ ಮಾಡಬೇಕಾಗತ್ತೆ ಇವತ್ತಿನ ಟಾಪಿಕ್ ಏನಾಗಿದೆ ಇವತ್ತಿನ ಟಾಪಿಕ್ ಆ್ಯಂಗರ್ ಇನ್ ರಿಲೇಷನ್ಶಿಪ್ ಕೋಪ ಮತ್ತು ಆ ಕೋಪ ರಿಲೇಷನ್ಶಿಪ್ನ ತುಂಬ ಡಾಮಿನೇಟ್ ಮಾಡಿದ್ರೆ ಏನಾಗುತ್ತೆ ಏನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೇವೆ ಯಾವುದೇ ರೀತಿಯಾದ ರಿಲೇಷನ್ಶಿಪ್ ನೀವು ತೊಗೋಬೋದು ಫ್ರೆಂಡ್ಶಿಪ್ನಲ್ಲಿ ತುಂಬ ಕೋಪ ತೋರಿಸಿದ್ರೆ ಏನಾಗುತ್ತೆ ಅಥವಾ ನಿಮ್ಮ ಹಸ್ಬೆಂಡ್ ಜೊತೆ ನಿಮ್ಮ ವೈಫ್ ಜೊತೆ ಈ ರೀತಿಯಾಗಿ ಕೋಪವನ್ನು ಬಹಳಷ್ಟು ಸಲ ರಿಯಾಕ್ಟಿವ್ ಮೋಡ್ಗೆ ತಂದರೆ ಏನಾಗುತ್ತೆ ಗೊತ್ತಿದೆ ನೆಗೆಟಿವ್ವೇ ಆಗುತ್ತೆ ಅಂತ ನೀವು ನಂಗೆ ಹೇಳ್ತೀರಾ ಎಷ್ಟೋ ಜನ ಕ್ಲೈಂಟ್ಸ್ ಬರುವಂಥ ವ್ಯಕ್ತಿಗಳು ಏನು ಹೇಳ್ತಾರೆ ಅಂದರೆ ಕೋಪ ಬಂದ್ಬಿಡುತ್ತೆ ಚಿಕ್ಕ ಚಿಕ್ಕ ಫಿಶ್ ವಿಷಯಗಳಿಗೆ ಫ್ರಸ್ಟ್ರೇಷನ್ ಬರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಅಂತ ಹೇಳುವಂಥ ಪ್ರಾಬ್ಲಮ್ ಉಂಟು ಉಂಟು ಮಾಡುವಂಥ ವ್ಯಕ್ತಿಗಳು ಬರ್ತಾರೆ ಪ್ರಾಬ್ಲಮ್ಗೆ ಒಳಗಾಗಿರುವಂಥ ವ್ಯಕ್ತಿಗಳು ಬರ್ತಾರೆ ಸೊ ಫೈನಲ್ ಆಗಿ ಏನಾಗುತ್ತೆ ಅಂದರೆ ಯಾರೂ ಈ ಒಂದು ಕೋಪ ಅನ್ನುವಂಥ ಇಮೋಷನ್ನ ಬೇಕು ಅಂತ ಪಡ್ಕೊಳ್ತಾ ಇರಲ್ಲ ಲೈಫಲ್ಲಿ ಎಲ್ಲರೂ ಏನ್ ಹೇಳ್ತಿರ್ತಾರೆ ಅಂದ್ರೆ ಕಂಟ್ರೋಲೇ ಇರೋದಿಲ್ಲ ಕಂಟ್ರೋಲೇ ಆಗೋದಿಲ್ಲ ಆ ಟೈಮ್ ಕೋಪ ಮಾಡ್ಕೊಂಡ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀನಿ ಹೊಡೆದು ಬಿಡ್ತೀನಿ ರಿಯಾಕ್ಟ್ ಮಾಡ್ಬಿಡ್ತೀನಿ ಅದಾದ ನಂತರ ಫೀಲ್ ಮಾಡ್ತೀನಿ ಯಾಕೆ ಹೀಗೆ ವರ್ತಿಸ್ದೆ ಇದನ್ನು ಹೇಗೆ ನಿಯಂತ್ರಿಸುವುದು ಹೇಗೆ ಆ ಮ್ಯಾನೇಜ್ ಮಾಡುವುದು ಇಮೋಷನ್ ಇದೆಯಲ್ಲ ನೆಗೆಟಿವ್ ಎಮೋಷನ್ ಹೇಗೆ ಮ್ಯಾನೇಜ್ ಮಾಡುವುದು ನಾನು ಕೆಲವು ವಿಡಿಯೋಸ್ ಹೇಳಿದ್ದೀನಿ ಈ ಫೀಲಿಂಗ್ಸ್ ಎಮೋಷನ್ಸ್ ಅನ್ನುವುದು ಎಲ್ಲಾ ರೀತಿಯಾಗೂ ಇರುತ್ತೆ ಎಲ್ಲ ರೀತಿಯಾದ ಒಂದು ಆಕಾರ ಆ ಆ ಫೇಸ್ನ ಪಡಿತಾ ಇರುತ್ತೆ ಪಾಸಿಟಿವ್ ಆಗೂ ಪಡಿತಾ ಇರುತ್ತೆ ನೆಗೆಟಿವ್ ಆಗೂ ಪಡಿತಾ ಇರುತ್ತೆ ಅಕಸ್ಮಾತ್ ನೆಗೆಟಿವ್ ಜಾಸ್ತಿ ಪಡಿತಾ ಇದೆ ಅಂದರೆ ನೀವು ತುಂಬ ಬೇಜಾರ್ ಮಾಡ್ಕೊಳ್ತಿರ್ತೀರಾ ತುಂಬ ಡಿಪ್ರೆಷನ್ಗೆ ಹೋಗ್ತಿರ್ತೀರಾ ತುಂಬ ನೋವನ್ನ ಜಾಸ್ತಿ ಅನುಭವಿಸ್ತಿದ್ದೀರಾ ಲೈಫಲ್ಲಿ ಅಂದರೆ ಸಮ್ ವೇರ್ ಯು ಆರ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ನೆಗೆಟಿವ್ ಫೀಲ್ ಅದು ನಿಮ್ಮ ಲೈಫ್ಗೆ ಒಂದು ಮುಳ್ಳಾಗಿ ಹೋಗ್ಬಿಡತ್ತೆ ಅದು ನಿಮ್ಮ ಪ್ರೋಸೆಸ್ ಅಂದರೆ ನಿಮ್ಮ ಪ್ರೋಗ್ರೆಸ್ ಆಗುವಂಥ ಪ್ರೋಸೆಸ್ ಇದೆಯಲ್ಲ ಅದಕ್ಕೆ ಅಡ್ಡಗಾಲಾಗ್ತಾ ಇರುತ್ತೆ ಅದೊಂದು ಬ್ಯಾರಿಯರ್ ಆಗಿ ನಿಮ್ಮ ಲೈಫ್ಗೆ ಶತ್ರುವಾಗಿ ಕಾಣ್ತಾ ಬರುತ್ತೆ ಅಕಸ್ಮಾತ್ ನೀವು ಈ ನೆಗೆಟಿವ್ ಇಮೋಷನ್ನ ಮ್ಯಾನೇಜ್ ಮಾಡಲಿಲ್ಲ ಅಂದರೆ ಓಕೆ ಇಂಟ್ರೊಡಕ್ಷನ್ ಕೊಟ್ಟಾಗಿದೆ ಆ್ಯಂಗರ್ ಬಗ್ಗೆ ಮತ್ತು ಇವಾಗ ಯಾಕೆ ಈ ಆ್ಯಂಗರ್ ಅನ್ನುವುದು ಒಂದು ವಿಷಕಾರಿಯಾದ ಒಂದು ಪ್ರಾಬ್ಲಮ್ ಇರುವಂಥ ವಿಷಯ ಅಂತ ಹೇಳ್ತಾ ಹೋಗ್ತೀನಿ ಮತ್ತ ಇನ್ನೊಂದು ಏನಾಗುತ್ತೆ ಅಂದ್ರೆ ವಾತ್ಸಲ್ಯ ಇದೆಯಲ್ಲ ವಾತ್ಸಲ್ಯ ಅಂದ್ರೆ ಅಫೆಕ್ಷನ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ ಇದು ಕೀ ಕೀ ಲವ್ ರಿಲೇಶನ್ಶಿಪ್ಗೆ ವಾತ್ಸಲ್ಯ ಅನ್ನೋದು ನಾವು ಎಲ್ಲೋ ಒಂದ್ ಕಡೆ ಕಮ್ಮಿ ಮಾಡ್ತಾ ಬರ್ತಾ ಇದೀವಿ ರಿಲೇಶನ್ಶಿಪ್ಗೆ ಯಾರ್ದೋ ಕೋಪನ ಇನ್ಯಾರ ಮೇಲೋ ತೋರಿಸ್ತೀವಿ ಇಷ್ಟ ಇಲ್ಲದೆ ಹೋದ್ರೂ ಕೋಪ ಮಾಡ್ಕೊಂಡ್ಬಿಡ್ತೇವೆ ಹಾಗೂ ಇನ್ನೊಂದು ಮಾಡುವಂತ ತಪ್ಪು ಏನಂದ್ರೆ ನಮ್ಕಿಂತ ನಮ್ಮ ಪ್ರಕಾರ ವೀಕ್ ಆಗಿರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಮೇಲೆ ನಮ್ಮ ಕೋಪನ್ ತೋರಿಸ್ತೀವಿ ಅದು ಕೂಡ ನಡೆದಿರುತ್ತೆ ನಿಮ್ಮ ಲೈಫಲ್ಲಿ ಎಷ್ಟೋ ಸಲ ಎಕ್ಸಾಂಪಲ್ ನಿಮ್ಗೆ ಗೊತ್ತು ಬಾಸ್ ಬಾಸ್ ಮೇಲೆ ನೀವು ಕೋಪ ತೋರಿಸಿದ್ರೆ ಕೆಲಸ ಹೋಗುತ್ತೆ ಅಂತ ಸೊ ಮನೆಗೆ ಬಂದು ನಿಮ್ಮ ವೈಫ್ ಮೇಲೆ ತೋರಿಸ್ಬೋದು ಮನೆಗೆ ಬಂದು ನಿಮ್ಮ ಅಮ್ಮ ಅಪ್ಪನ ಮೇಲೆ ತೋರಿಸ್ಬೋದು ಸೊ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಮಕ್ಕಳು ಕೂಡ ಹೀಗೆ ವರ್ತಿಸ್ತಾರೆ ಟೀಚರ್ ಹತ್ರ ಕೋಪ ತೋರಿಸಿದ್ರೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ ಅಂತ ಅವ್ರ ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಆಡ್ತಿರ್ತಾರೆ ಸೊ ಈ ರೀತಿಯಾಗಿ ಅವ್ರಿಗೆ ಕಾಣುವ ರೀತಿ ಯಾರು ಒಂದು ರೀತಿಯಾಗಿ ಎಂಬೆಥೆಟಿಕ್ ಸಿಂಪಥೆಟಿಕ್ ಹಾಗೂ ಆ ನನ್ನ ಕೋಪವನ್ನು ತಡೆಯಬಹುದು ಹಾಗೂ ಅನುಭವಿಸಬಹುದು ಅನ್ನುವಂಥ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ನಾವು ಕೋಪನ ತೋರಿಸ್ತಿರ್ತೀವಿ ನಮಗೆ ಗೊತ್ತಿರುತ್ತೆ ಎಷ್ಟೋ ಇನ್ಸಿಡೆಂಟ್ಸ್ ನಲ್ಲಿ ನಮ್ಮ ಕೋಪ ಬಂದರೂ ಆ ಟೈಮಲ್ಲಿ ಕಂಟ್ರೋಲ್ ಮಾಡಿರ್ತೀವಿ ಯಾಕೆ ಅಂದರೆ ನನಗೇನಾದ್ರೂ ಪ್ರಾಬ್ಲಮ್ ಆಗಿಬಿಡತ್ತೆ ಸೊ ಇಲ್ಲಿ ಅವೇರ್ನೆಸ್ ಇದೆ ನಿಮಗೆ ಕೋಪ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ ಆದರೆ ನಿಮ್ಮ ಪ್ರೀತಿಸುವಂತಹ ವ್ಯಕ್ತಿಗಳ ಹತ್ರನೇ ನೀವು ಕೋಪ ಜಾಸ್ತಿ ತೋರ್ ತೋರಿಸ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಿದೆಯೋ ಇಲ್ವೋ ಇದನ್ನ ಅನಾಲಿಸಿಸ್ ಮಾಡ್ಕೊಂಡು ಹೋಗಿ ಮನೇಲಿ ನಾವು ಒಂಥರ ಗ್ರ್ಯಾಂಟೆಡ್ ಆಗಿ ಫೀಲ್ ಮಾಡ್ಬಿಡ್ತೀವಿ ಮನೇಲಿ ಇಷ್ಟ ಬಂದಂಗೆ ಕೂಗಾಡ್ತಿರ್ತೀವಿ ಕಿರ್ಚಾಡ್ತಿರ್ತೀವಿ ಆ ಕೋಪ ಅವ್ರದ್ದು ತೋರಿಸೋ ಅವಶ್ಯಕತೆ ಇಲ್ಲ ಅಂದ್ರೂ ಅವ್ರ ತಪ್ಪಿಲ್ಲ ಅಂದ್ರೂ ಅವ್ರ ಮೇಲೆ ನಾವು ಹೇರ್ತಾ ಇರ್ತೀವಿ ಎಲ್ಲ ಇಮೋಷನ್ಸ್ನು ಕೂಡ ಅಕಸ್ಮಾತ್ ಇದನ್ನ ನಾವು ರೆಗ್ಯುಲರ್ ಆಗಿ ಅಂದ್ರೆ ಏನಾಗುತ್ತೆ ಮನೆಯ ಪರಿಸ್ಥಿತಿ ಹದಗೆಡತ್ತೆ ಹಾಗೂ ನಿಮ್ಮ ಮನೇಲಿರುವಂಥ ಪೀಪಲ್ ಯಾರೇ ಆಗಿರ್ಬೋದು ಅಣ್ಣ ತಮ್ಮ ಯಾರೇ ಯಾ ಎಂಥ ವ್ಯಕ್ತಿಗಳೇ ಆಗಿರ್ಬೋದು ನಿಮ್ಮ ಹತ್ತಿರ ಒಳ್ಳೆ ರಿಲೇಶನ್ಶಿಪ್ನ ಇಟ್ಕೊಳ್ಳೋದಿಲ್ಲ ನೀವಂದರೆ ಅವ್ರಿಗೆ ಅಸಡ್ಡೆ ಬರ್ಬೋದು ನೀವಂದರೆ ಅವ್ರಿಗೆ ಅಸಮಾಧಾನ ಇರ್ಬೋದು ಅವ್ರಿಗೆ ನೀವಂದರೆ ಮುಖ ನೋಡಿದ್ರೆ ಇಷ್ಟ ಆಗದೆ ಇರ್ಬೋದು ನಿಮ್ಮ ಕೋಪ ಆ ರೀತಿಯಾಗಿ ನೀವು ತೋರಿಸುವುದರಿಂದ ಸೊ ಇಲ್ಲಿ ಏನಾಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಮನೆಯಲ್ಲಿ ನನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ನನ್ನ ಕೋಪನ ಈ ರೀತಿ ತೋರಿಸಿದೀನಿ ಅವ್ರು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಸೊ ಆ ಕೋಪ ಮತ್ತೆ ಹೋಗಿ ನಿಮ್ಮ ಕೊಲೀಗ್ಸ್ ಮೇಲೆ ತೋರಿಸ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಮೇಲೆ ತೋರಿಸ್ಬೋದು ಇಲ್ಲಿ ಏನಾಗ್ತಾ ಇದೆ ಒಂದು ಚೈನ್ ರಿಯಾಕ್ಷನ್ ಕ್ರಿಯೇಟ್ ಆಗ್ತಾ ಇದೆ ಒಂದು ಕಡೆ ಕೋಪನ ಇನ್ನೊಂದು ಕಡೆ ತೋರಿಸ್ತೀರಾ ಅಲ್ಲೇನಾದ್ರೂ ನಿಮಗೆ ಮತ್ತೆ ಅಸಮಾಧಾನ ಆಗ್ತಾ ಇದೆ ಅಂದ್ರೆ ಆ ಕೋಪ ತೆಗೆದು ಇನ್ನೊಂದು ರಿಲೇಶನ್ಶಿಪ್ಗೆ ಹಾಕ್ತೀರಾ ಸೊ ಈ ರೀತಿಯಾಗಿ ಹರ್ಡಲ್ಸ್ನ ನೀವು ಆಡ್ತಾ ಬರ್ತೀರಾ ಲೈಫಲ್ಲಿ ಮತ್ತು ರಿಸೆಂಟ್ಮೆಂಟ್ ಅಂತ ಹೇಳ್ತೀವಿ ಅಸಮಾಧಾನ ಆ ಒಂದು ಫೀಲ್ ಬರ್ತಾನೆ ಇರುತ್ತೆ ನೀವು ಕೋಪನ ನೀವು ನಿಯಂತ್ರಿಸಲಿಲ್ಲ ಅಂದರೆ ಮತ್ತು ನಾವು ಇನ್ನೊಂದು ದೊಡ್ಡ ತಪ್ಪೇನು ಮಾಡ್ತೀವಿ ಅಂದರೆ ಕೋಪ ಬಂದಾಗ ಹಾಗೆ ತೋರಿಸ್ಬಿಡ್ತೀವಿ ರಿಯಾಕ್ಷನ್ ರಿಯಾಕ್ಷನ್ ನೋಡಕ್ಕೆ ಹೋಗ್ತಾನೆ ಇರ್ತೀವಿ ಆ ಎಂಪತಿ ಎಂಪತಿ ಅಂದರೆ ಅನುಭೂತಿ ಅಂತ ಇಂಗ್ಲಿ ಕನ್ನಡದಲ್ಲಿ ಹೇಳ್ತೀವಿ ಅನುಭೂತಿಯ ಒಂದು ನ ನಾವು ತರೋದಿಲ್ಲ ಅವರು ಅವ್ರ ಏನ್ ಅನ್ಕೋಬಹುದು ಅವ್ರಿಗೆ ಹೇಗಾಗ್ಬೋದು ಈ ರೀತಿಯ ಕೂಗಾಡಿದ್ರೆ ಅವ್ರಗ್ ಅವ್ರಿಗೆ ಅದ್ ಹೇಗೆ ಎಫೆಕ್ಟ್ ಆಗ್ಬೋದು ಅವ್ರಿಗೆ ನೋವ್ ಆ ಒಂದು ಚಿಂತೆ ನಾವು ಮಾಡಕ್ಕೆ ಹೋಗೋದಿಲ್ಲ ನಾವು ಯಾವಾಗ ಅವ್ರನ್ನ ತುಂಬ ಪ್ರೀತಿಸ್ತಿರ್ತೀವಿ ಎಲ್ಲಿ ನಾವು ಒಬ್ಬರನ್ನ ತುಂಬ ಪ್ರೀತಿಸ್ತಿರ್ತೀವಿ ಹಾಗೂ ಅವ್ರು ನನ್ನ ಜೊತೆನೇ ಇರ್ತಾರೆ ಅನ್ನುವಂಥ ವಿಚಾರಕ್ಕೆ ನಾವು ಒಳಗಾಗಿರ್ತೀವಿ ಅವ್ರನ್ನ ನಾವು ತುಂಬ ನೋಯಿಸ್ತಾನು ಇರ್ತೀವಿ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಅದು ರಿಲೇಶನ್ಶಿಪ್ಪಲ್ಲಿ ಮಾಡುವಂಥ ದೊಡ್ಡ ತಪ್ಪು ಇದನ್ನು ನೀವು ತಿದ್ದಗೊಳ್ಳೇ ಬೇಕಾಗುತ್ತೆ ಆದಷ್ಟು ಬೇಗ ಓಕೆ ಇನ್ನೊಂದೇನಾಗುತ್ತೆ ಅನ್ ಅಂಡರ್ಸ್ಟ್ಯಾಂಡಿಂಗ್ ದ ಬ್ರಿಡ್ಜ್ ವರ್ಕ್ ಟುಗೆದರ್ ಕಮ್ ಕ್ಲೋಸ್ ಆ್ಯಂಡ್ ಸಾಲ್ವ್ ದ ಇಶ್ಯೂ ಇಂಗ್ಲೀಷ್ನಲ್ಲಿ ಇದನ್ನು ಹೇಳ್ತೀವಿ ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡಬೇಕಾಗತ್ತೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಾ ಇದೆ ಅಂದರೆ ಎಲ್ಲ ಕಡೆ ರಿಲೇಶನ್ಶಿಪ್ಸ್ ಸ್ಪಾಯಿಲ್ ಆಗ್ತಾ ಇದೆ ಅಂದರೆ ಒಂದು ಬ್ರಿಡ್ಜ್ ಪ್ರಾಪರ್ ಆಗಿರುವಂಥ ಸೇತುವೆನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ ನೀವೊಂದು ಮುಂದೆ ಹೆಜ್ಜೆ ಹಾಕ್ಕೊಂಡು ಬರ್ಬೇಕು ಇನ್ನೊಬ್ರು ಇನ್ನೊಂದು ಮುಂದೆ ಹೆಜ್ಜೆ ಹಾಕ್ಕೊಂಡು ಬರಬೇಕು ಹೀಗೆ ಆ ಒಂದು ಕನೆಕ್ಟಿವಿಟಿನ ಮಾತಿನಿಂದ ಸಾಲ್ವ್ ಮಾಡ್ಕೋಬೇಕಾಗತ್ತೆ ಎಷ್ಟೋ ಜನ ಮಾತು ಬಿಟ್ಬಿಡ್ತಾರೆ ನನಗೆ ಕೋಪ ಬರುತ್ತೆ ಅದಕ್ಕೆ ನಾನು ಮಾತಾಡೋದೇ ಇಲ್ಲ ಅಂತ ಕೂಡ ಹೇಳುವಂತ ವ್ಯಕ್ತಿಗಳಿದ್ದಾರೆ ಇದರಿಂದ ಯಾವ ನಿಮಗೆ ಲಾಭ ಕೂಡ ಆಗುವುದಿಲ್ಲ ಅದರಿಂದ ನೀವು ಮಾತಿನಿಂದ ಆದಷ್ಟು ಸಾಲ್ವ್ ಮಾಡ್ಕೊಳ್ಳಿ ಕೂಗೋಡು ಕೂಗಾಡುವುದು ಕಿರ್ಚಾಡುವುದಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ಹೇಳ್ತೇನೆ ಎರಡನೇದೇನಾಗುತ್ತೆ ಅಂದ್ರೆ ನಾವು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ತೊಗೊಳಕ್ ರೆಡಿಗಿರೋಲ್ಲ ಕೋಪ ಬಂದ ತಕ್ಷಣ ನನ್ನ ನಾನು ಯಾಕೆ ಕೋಪ ಮಾಡ್ಕೊಂಡಿದ್ದೆ ಅಂದ್ರೆ ನೀನ್ ನನ್ಗೆ ರೇಗಿಸ್ತಾ ಅದಕ್ಕೆ ಕೋಪ ಮಾಡ್ಕೊಂಡೆ ಇಲ್ಲೇನು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕೋಪಾನ ಅವರು ಕೋಪ ಬರ್ಸಿದಕ್ಕೆ ಬಂತು ಅಂತ ಹೇಳ್ತಾ ಇದ್ದೀರಾ ಇದು ಮಾಡುವಂತ ದೊಡ್ಡ ತಪ್ಪು ಕೋಪ ಮಾಡಿಕೊಳ್ಳುವಂಥ ವ್ಯಕ್ತಿಗಳು ಅವರು ಅದೇ ಹೇಳ್ತಾ ಇರ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಮನೆಗೆ ಬರ್ತೀನಿ ನೀನು ಏನೋ ಹೇಳ್ತೀಯಾ ಅದನ್ನ ನಾನು ತಗೊಳ್ತೀನಿ ಮತ್ತು ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ ಕೋಪ ಬರುತ್ತೆ ಜಗಳ ಆಡ್ತೀನಿ ಮತ್ತು ಹೊಡೆದು ಬಿಡ್ತೀನಿ ಸೊ ಇಲ್ಲಿ ನಿಮ್ಮ ಪ್ರಾಬ್ಲಮ್ ಇದು ನೀನು ಈ ರೀತಿಯಾಗಿ ವರ್ತಿಸ್ತಿದ್ಯಾ ನನ್ನ ಹತ್ರ ಅಂತ ಕೂಡ ಅವ್ರನ್ನ ದೂರ್ತಾ ಇರ್ತೀರಾ ಸೊ ಇಲ್ಲಿ ಏನಾಗ್ತಾ ಇದೆ ನಿಮ್ಮ ಕಮ್ಯುನಿಕೇಶನ್ ಕೂಡ ಕೆಟ್ಟ ರೀತಿಯಾಗಿ ಹೋಗ್ತಾ ಇದೆ ಕೋಪ ಎಲ್ಲ ರೀತಿಯಾದ ಕೆಟ್ಟ ಕೆಟ್ಟ ರೂಪವನ್ನು ಪಡಿತಾ ಬರುತ್ತೆ ನೀವೇನಾದರೂ ಅದನ್ನು ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಕರೆಕ್ಟಾಗಿ ಅಂತ ಕೂಡ ಹೇಳ್ತೀನಿ ಇನ್ನೊಂದು ಮಾಡುವಂಥ ದೊಡ್ಡ ತಪ್ಪು ಅಂದರೆ ಕೋಪ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು ಕೇಳ ಕ್ರೀಡೆಗಿರಲ್ಲ ಮಾತನ್ನು ಏನು ಸೊ ಇದರಿಂದ ಏನಾಗುತ್ತೆ ನೀವು ಕೇಳುಗೋರ್ ಆಗೋದೇ ಆಗದೆ ನೀವು ಜಾಸ್ತಿ ಮಾತುಗಾರ ಮಾತುಗಾರರಾಗಿರ್ತೀರ ಹಾಗೂ ಕೂಗಾಡ್ತಿರ್ತೀರಾ ಎಲ್ಲ ವಿಚಾರಕ್ಕೂ ಸೊ ನಿಮ್ಮ ಪ್ರಕಾರ ಕೂಗಾಡ್ಬಿಟ್ರೆ ಎಲ್ಲ ಸೆಟಲ್ ಆಗ್ಬಿಡುತ್ತೆ ನಾನು ಹೆದರಿಸ್ಬಿಟ್ರೆ ಎಲ್ಲ ಸೆಟಲ್ ಆಗಿಬಿಡುತ್ತೆ ಆ ಅದೇ ನನ್ನ ಅಸ್ತ್ರ ಅಂತ ನೀವು ಅದನ್ನು ತುಂಬ ಬಳಸ್ತಿರ್ತೀರ ರಿಲೇಶನ್ಶಿಪ್ನಲ್ಲಿ ಸೊ ಇವರು ನಿಮ್ಗೇನು ಅನಿಸ್ತೇ ಇರ್ಬೋದು ಬಟ್ ಅದು ಒಂದು ರೀತಿಯಾಗಿ ಗೆದ್ದಲ್ತಾರ ನಿಮಗೆ ಗೊತ್ತಿರಲ್ಲ ಏನಾಗ್ತಾ ಇದೆ ಒಳಗೆ ಅಂತ ಆದರೆ ಅದು ತಿಂತಾ ಇರುತ್ತೆ ಅದಾದ ನಂತರ ಕುಸ್ತು ಬಿಡುತ್ತೆ ಸ್ವಲ್ಪ ದಿನದ ನಂತರ ಅವಾಗ ನಿಮ್ಗೆ ಅನ್ಸುತ್ತೆ ಕಳ್ಕೊಂಡ್ಬಿಟ್ಟೆ ಎಲ್ಲ ಎಲ್ಲ ರಿಲೇಷನ್ಶಿಪ್ನು ಕಳ್ಕೊಂಡ್ಬಿಟ್ಟೆ ಅಂತ ಆದರೆ ಅದನ್ನು ಹೇಳೇನು ಪ್ರಯೋಜನ ಸೊ ಆದಷ್ಟು ಸ್ವಲ್ಪ ಹಿಡಿತದಲ್ಲಿ ಇರಬೇಕಾಗುತ್ತೆ ಸ್ವಲ್ಪ ಚೇಂಜ್ ಆಗಬೇಕಾಗುತ್ತೆ ನಿಮ್ಮ ಯೋಚನೆ ನಿಮ್ಮ ರಿಯಾಕ್ಷನ್ ನಿಮ್ಮ ನಡುವಳಿಕೆ ಎಲ್ಲನೂ ಕೂಡ ಅಂತ ಹೇಳ್ತೀನಿ ಮತ್ತು ನಾವು ನಿಯಂತ್ರಿಸ್ತಿದ್ದೀವಿ ಅಂದರೆ ಅದೇ ನಮ್ಮ ದೊಡ್ಡ ಸ್ಟ್ರೆಂತ್ ಆಗುತ್ತೆ ಖಂಡಿತವಾಗ್ಲು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮನುಷ್ಯರು ಕೋಪ ಮಾಡ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಆದರೆ ಆ ಟೈಮ್ನಲ್ಲಿ ನಾವು ಅದನ್ನ ಓಕೆ ಇದು ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಇನ್ನೊಬ್ರಿಗೆ ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಸೊ ನಾನು ಈ ರೀತಿಯಾಗಿ ವರ್ತಿಸೋದ್ರಿಂದ ಇನ್ನೊಬ್ಬರಿಗೆ ಆ ಒಂದು ಕಹಿಯ ಘಟನೆ ಜೀವನ ಪೂರ್ತಿ ನೆನಪಿರುತ್ತೆ ಅದಕ್ಕೆ ನಾನು ಈ ರೀತಿಯಾಗಿ ವರ್ತಿಸ್ಬಾರ್ದು ಅಂದಾಗ ಎಷ್ಟೋ ನಾವು ಮನಸ್ಸನ್ನ ಒಂದು ಸ್ಥಿಮಿತಕ್ಕೆ ತರಬಹುದು ಆದರೆ ನಾವು ಅದನ್ನ ಮಾಡೋಕ್ಕೆ ಹೋಗೋದಿಲ್ಲ ಎಷ್ಟೋ ಬಾರಿ ಜಸ್ಟ್ ಬಾಯ್ಗೆ ಬಂದ ಹಂಗೆ ಮಾತಾಡ್ಬಿಡ್ತೀವಿ ಸೊ ಇದನ್ನು ನಾವು ಬಿಡಬೇಕಾಗುತ್ತೆ ಅದೇ ನಮ್ಮ ಸ್ಟ್ರೆಂತ್ ಆಗುತ್ತೆ ನಾವು ಅದನ್ನು ನಿಯಂತ್ರಿಸಿದ್ರೆ ಅಂತ ಹೇಳ್ತೀನಿ ಇನ್ನೊಂದೇನಾಗುತ್ತೆ ಅಂದರೆ ಟ್ರಿಗರಿಂಗ್ ಅವ್ರ ಪಾರ್ಟ್ನರ್ ಇದನ್ನು ತುಂಬ ಮಾಡ್ತಿರ್ತೀರಾ ನಲ್ಲಿ ಟ್ರಿಗರಿಂಗ್ ಅಂದರೆ ಪ್ರಚೋದನೆ ಒಂದೊಂದು ಸಲ ಅವರೇ ಪ್ರಚೋದಿಸ್ತಿರ್ತಾರೆ ಒಂದೊಂದ್ಸಲ ನೀವು ಪ್ರಚೋದಿಸ್ತಿರ್ತೀರ ಅದಾದ ನಂತರ ನೀವೇನು ಮಾಡ್ತೀರಾ ಅಂದರೆ ಹಾರ್ಶ್ ಆಗಿ ಆ ಒಂದು ಸಿಚ್ಯುವೇಷನ್ನ ನೀವು ಹ್ಯಾಂಡಲ್ ಮಾಡೋಕ್ಕೆ ಹೋಗ್ತೀರಾ ಹರ್ಟಿಂಗ್ ಕಮೆಂಟ್ನ ಮಾಡ್ತಿರ್ತೀರಾ ಹರ್ಟಿಂಗ್ ವರ್ಡ್ಸ್ನ ಯೂಸ್ ಮಾಡ್ತಿರ್ತೀರಾ ಎಷ್ಟೋ ಸಲ ನಿಮ್ಮ ಪಾರ್ಟ್ನರ್ ಹತ್ರ ಅವರ ಫ್ಯಾಮ್ಲಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಹೋಗ್ತೀರಾ ನಿಮಗೆ ಗೊತ್ತು ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಖಂಡಿತವಾಗ್ಲೂ ಈಕೆಗೆ ಅಥವಾ ಈತನಿಗೆ ಹರ್ಟ್ ಆಗುತ್ತೆ ಅಂತ ಒಂದು ಅವ್ರ ಫ್ರೆಂಡ್ಸ್ನ ಬಯ್ಯೋದಾಗಲಿ ಅಥವಾ ಅವ್ರ ಫ್ಯಾಮ್ಲಿ ಮೆಂಬರ್ಸ್ನ ಬಯ್ಯೋದಾಗಲಿ ಅವ್ರಿಗೆ ಇಷ್ಟ ಆಗಿರುವಂಥ ವ್ಯಕ್ತಿಗಳನ್ನ ಬೈಯೋದಾಗ್ಲಿ ಇದೊಂದು ಅಭ್ಯಾಸ ಮಾಡ್ಕೊಂಡು ಸೊ ಇದನ್ನ ಪ್ರಚೋದನೆ ಮಾಡುವಂತಹ ಒಂದು ಆಟಿಟ್ಯೂಡ್ ರಿಲೇಶನ್ಶಿಪ್ ನಲ್ಲಿ ಬೆಳೆಸ್ಕೊಳ್ತಾ ಇರ್ತೀರಾ ನಿಮಗೆ ಗೊತ್ತಿರುತ್ತೆ ಈ ರೀತಿಯಾಗಿ ನಾನು ಮಾತಾಡಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಆದ್ರೂ ಅದನ್ನ ಅಸ್ತ್ರವಾಗಿ ಬಳಸ್ಕೊಂಡು ನೀವು ಆ ರೀತಿಯಾಗಿ ವರ್ತಿಸ್ತಾ ಹೋಗ್ತೀರಾ ಸೊ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ ಅವೇರ್ನೆಸ್ಸೇ ಇರೋದಿಲ್ಲ ಈ ರೀತಿಯಾಗಿ ವರ್ತಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ ಅನ್ನುವಂಥ ಯೋಚನೆ ಕೂಡ ನಿಮ್ಮ ಮನಸ್ಸಲ್ಲಿ ಇರೋದಿಲ್ಲ ಅದರಿಂದನೇ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ನಿಮಗೆ ಒಂದು ಅವೇರ್ನೆಸ್ ಬರಲಿ ಯೋಚನೆ ಮಾಡಲಿ ರಿಫ್ಲೆಕ್ಷನ್ ಮಾಡಲಿ ಅರ್ಥ ಮಾಡಿಕೊಳ್ಳಿ ಅನ್ನುವುದಕ್ಕೆ ಸಲ ನಾನು ಹೀಗೆ ವರ್ತಿಸ್ತಿರ್ತೀನಿ ಆದರೆ ಆ ಒಂದು ಯೋಚನೆ ಆ ಒಂದು ಮುಂದು ಏನಾಗಬಹುದು ಅನ್ನುವಂಥ ಥಾಟ್ ಪ್ರೋಸಸ್ನ ಹಾಕಿದರೆ ಎಷ್ಟೋ ಪ್ರಾಬ್ಲಮ್ಸನ್ನ ನಾವು ಹಿಡಿತಕ್ಕೆ ತರ್ಬೋದು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸನ್ನ ನಾವು ಸಾಲ್ವ್ ಮಾಡಿಬಿಡ್ಬೋದು ಇನ್ನೊಂದು ಏನಾಗುತ್ತೆ ಅಂದರೆ ಇಂಥ ವ್ಯಕ್ತಿಗಳು ಕೋಪ ಮಾಡ್ಕೊಳ್ಳೋವಂಥ ವ್ಯಕ್ತಿಗಳಿಗೆ ಆದಷ್ಟು ಆ ಬ್ರೀತಿಂಗ್ ಎಕ್ಸಸೈಸ್ ಇಷ್ಟ ಆಗೋದಿಲ್ಲ ಮೆಡಿಟೇಷನ್ ಇಷ್ಟ ಆಗೋದಿಲ್ಲ ಯೋಗ ಇಷ್ಟ ಆಗೋದಿಲ್ಲ ಯಾಕಂದರೆ ಅವ್ರಿಗೆ ಅಟೆನ್ಷನ್ ಸ್ಪ್ಯಾನ್ ಮೆಡಿಟೇಷನ್ಗೆ ಬಹಳ ಇಂಪಾರ್ಟೆಂಟ್ ಮತ್ತು ಕಾನ್ಸಂಟ್ರೇಷನ್ ಇರೋದೇ ಇಲ್ಲ ಎಲ್ಲದಕ್ಕೂ ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗಿರೋದಿಲ್ಲ ತುಂಬಾ ಒಂದು ರೀತಿಯಾಗಿ ಅನ್ಸ್ಟೇಬಲ್ ಅಂತ ಹೇಳ್ತೀವಿ ಅಂದರೆ ಮನಸ್ಸು ಒಂದು ಸ್ಥಿಮಿತಕ್ಕೆ ಸಿಗೋದಿಲ್ಲ ನಿಮಗೆ ತುಂಬ ಯೋಚನೆ ಮಾಡ್ತಿರ್ತೀರ ಓವರ್ ಥಿಂಕಿಂಗ್ ಮಾಡ್ತಿರ್ತೀರ ಆಗೋದಿಲ್ಲ ಮೈಂಡ್ ಯಾವುದೇ ವಿಚಾರಕ್ಕೂ ಇಮೋಷನ್ಸ್ ತುಂಬ ಮೂಡ್ ಸ್ವಿಂಗ್ಸ್ ಬರ್ತಾ ಇರುತ್ತೆ ತುಂಬ ಕೋಪ ಮಾಡ್ಕೊಳ್ತಿರ್ತೀರ ತುಂಬ ನಕ್ ಸಡನ್ ಸಡನ್ನಾಗಿ ಹಾಗೂ ಅಳು ಬಂದ್ಬಿಡುತ್ತೆ ಹೀಗೆ ಈ ರೀತಿಯಾದ ಮೂಡ್ ಸ್ವಿಂಗ್ಸಿಂದ ಏನಾಗುತ್ತೆ ಅಂದರೆ ನಿಮಗೆ ಮೆಡಿಟೇಷನ್ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗೂ ಒಳ್ಳೆಯ ವಿಚಾರಕ್ಕೆ ನಿಮ್ಮ ಮನಸ್ಸು ಹಾಕೋಕ್ಕೂ ಆಗೋ ಆಗೋದೇ ಇಲ್ಲ ಯಾಕಂದರೆ ಯೋಚನೆ ಮಾಡ್ತಿರ್ತೀರ ಇದೇನಿದು ಹೀಗಾಗ್ತಾ ಇದೆ ನನ್ನ ಲೈಫಲ್ಲಿ ಜನ ಎಲ್ಲ ನನ್ನ ದೂರ ಇಡ್ತಾ ಇದಾರಲ್ಲ ಜನಕ್ಕೆ ನಾನು ಅಂದ್ರೆ ಇಷ್ಟಾನೇ ಇಲ್ವಲ್ಲ ಈ ರೀತಿಯಾಗಿ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಿ 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 ಒಂದು ರೀತಿಯಾಗಿ ವೀಕ್ ಆಗ್ತಾ ಬರ್ತೀರಾ ಆ ವೀಕ್ನೆಸ್ನ ನೀವು ಕಾಪಾಡೋದಕ್ಕೆ ಅದನ್ನ ಕವರ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಕೂಗಾಡ್ತೀರಾ ಮತ್ತೆ ಕಿರ್ಚಾಡ್ತೀರಾ ಸೊ ಇದೊಂದು ಚೈನ್ ರಿಯಾಕ್ಷನ್ ನಾನು ಆಗಲೂ ಹೇಳಿದ್ದೀನಿ ಇದು ಯಾವಾಗ ನೀವು ಅರ್ಥ ಮಾಡಿಕೊಂಡು ಒಂದು ಸೊಲ್ಯೂಷನ್ ನಾನು ತರಬೇಕು ಅಂತ ಮನಸ್ಸು ಮಾಡಿ ಬರ್ತೀರಾ ಅವಾಗಲೇ ನೀವು ಚೇಂಜ್ ಆಗಿದ್ದೀರಾ ಫಿಫ್ಟಿ ಪರ್ಸೆಂಟ್ ಚೇಂಜ್ ಆಗಿದ್ದೀರಾ ಇದಕ್ಕೆ ಕೌನ್ಸೆಲಿಂಗ್ ಕೂಡ ಬಹಳ ಮುಖ್ಯ ಯಾವಾಗ ನೀವು ರೆಗ್ಯುಲರ್ ಆಗಿ ಒಂದು ಎರಡು ಮೂರು ಸೆಷನ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತೀರಾ ಅದು ಕೂಡ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ನಂಬರ್ನ ಕೊಟ್ಟಿದ್ದೀನಿ ಸ್ವಲ್ಪ ನೀವು ಅಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಈ ಕೋಪ ಅನ್ನುವಂಥ ಒಂದು ಕಾಳಿಯಿಂದ ಕಾಳಿ ಅಂತಾನೆ ಹೇಳ್ತೀನಿ ಕಾಳಿ ರೂಪ ತೊಗೊಂಡ್ಬಿಡುತ್ತೆ ಕೋಪ ಅದರಿಂದ ನೀವು ಆಚೆ ಬರ್ಬೋದು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಷಯ ಏನಾಗುತ್ತೆ ಅಂದರೆ ಆ್ಯಂಗರ್ ಅಂದರೆ ಕೋಪ ಯಾವ ಯಾವ ಯೋಚನೆಗಳು ಫೀಲಿಂಗ್ಗಳನ್ನ ಅಕಂಪನಿ ಮಾಡುತ್ತೆ ಅಂದರೆ ಪಾಯಿಂಟ್ ನಂಬರ್ ಒನ್ ಮುಜುಗರ ನಿಮಗೆ ಎಂಬಾರಸ್ಮೆಂಟ್ ಫೀಲ್ ಆಗುತ್ತೆ ಮುಜುಗರ ಆಗಿಬಿಡತ್ತೆ ಹೀಗೆ ವರ್ತಿಸ್ಬಿಟ್ನಲ್ಲ ಇಷ್ಟು ಅಲ್ಲ ನಾನು ಇಂಥ ವಿಚಾರ ನಾನು ಹ್ಯಾಂಡಲ್ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಈ ರೀತಿಯಾಗಿ ಅವ್ರಿಗೆ ಹರ್ಟ್ ಮಾಡಿಬಿಟ್ನಲ್ಲ ಅಂತ ನಿಮಗೆ ಮುಜುಗರ ಆಗುತ್ತೆ ಕಿರ್ಚಾಡಾದ್ಮೇಲೆ ಕೂಗಾಡಾದ್ಮೇಲೆ ಕೂಪನೆಲ್ಲ ನೀವು ಆಚೆ ಒಬ್ಬ ಒಬ್ಬ ಮನುಷ್ಯನ ಮೇಲೆ ಹಾಕಿದ ಮೇಲೆ ಎರಡನೇದು ಏನಾಗುತ್ತೆ ದುಃಖ ತುಂಬ ದುಃಖ ಬರ್ತಾ ಇರುತ್ತೆ ಒಂಥರ ಆ ದಿನ ಎಲ್ಲ ಹಾಳಾಗ್ಬಿಡುತ್ತೆ ನಿಮಗೆ ಹಾಗೂ ಏನು ಮಾಡೋಕ್ಕೂ ನಿಮಗೆ ಮೂಡೇ ಇರೋದಿಲ್ಲ ತುಂಬ ಅಪ್ಸೆಟ್ ಆಗಿಬಿಡ್ತೀರಾ ಹಾಗೂ ನೋವಲ್ಲಿ ದಿನ ಎಲ್ಲ ನೀವು ನೋವಲ್ಲಿರ್ತೀರಾ ಇನ್ನೊಂದು ಏನಾಗುತ್ತೆ ಮೂರನೇ ವಿಷಯ ಹತಾಶ ಹತಾಶ ಭಾವ ಇದನ್ನ ಹೋಪ್ಲೆಸ್ನೆಸ್ ಅಂತ ಹೇಳ್ತೀವಿ ಹೋಪ್ಲೆಸ್ನೆಸ್ ಹತಾಶ ಭಾವ ಅಂದ್ರೆ ನಾನು ಯಾವುದಕ್ಕೂ ಪ್ರಯೋಜನ ಇಲ್ದಿರುವಂತಹ ವ್ಯಕ್ತಿ ಒಳ್ಳೆ ಜನರನ್ನ ನಾನು ಕಳ್ಕೊತಾ ಇದ್ದೀನಿ ಹಾಗೂ ನನ್ನ ಕೋಪನ ಇತಿ ಮಿತಿಲಿ ಇಟ್ಕೊಳಕಾಗ್ತಾ ಇಲ್ವಲ್ಲ ಅಂತ ನಿಮಗೆ ಒಂಥರ ನಿಮ್ ಬಗ್ಗೆ ನಿಮ್ಗೆ ಅಸಡ್ಡೆ ಅಸಹ್ಯ ಎಲ್ಲ ರೀತಿಯಾದ ಸೆಲ್ಫ್ ಹೇಟ್ರೆಡ್ ಅಂತ ಹೇಳ್ತೀವಿ ಈ ರೀತಿಯಾದ ಫೀಲಿಂಗ್ಸ್ ತುಂಬಾ ಬರ್ತಾ ಇರುತ್ತೆ ನಿಮ್ ಬಗ್ಗೆ ನಿಮ್ಗೆನೆ ಅಂತ ಹೇಳ್ತೇನೆ ಸೊ ಕೋಪ ಅನ್ನೋದು ಇಂಥದ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಈ ರೀತಿಯಾದ ಮುಜುಗರ ದುಃಖ ಹತಾಶ ಭಾವನೆಲ್ಲ ಮತ್ತು ಮೋಸ್ಟ್ ಆಫ್ ದ ಟೈಮ್ ನೀವೇನು ಫೀಲ್ ಮಾಡ್ತಿರ್ತೀರಾ ಅಂದ್ರೆ ನಾನು ಯಾರಿಗೂ ಲೈಫ್ನಲ್ಲಿ ಇಂಪಾರ್ಟೆಂಟೇ ಇಲ್ವಲ್ಲ ಅಂದ್ರೆ ಮುಖ್ಯವಾಗೇ ಇಲ್ಲ ಮುಖ್ಯನೇ ನಾನು ಮುಖ್ಯವಾದ ಒಂದು ಪಾತ್ರನೇ ಯಾರ ಲೈಫಲ್ಲೂ ಪಡೀತಾ ಇಲ್ವಲ್ಲ ಅಂತ ನಿಮಗೆ ಇದು ತುಂಬಾನೇ ಫೀಲ್ ಆಗ್ತಾ ಇರುತ್ತೆ ಯಾಕೆಂದ್ರೆ ಜನರು ನಿಮ್ಮನ್ನ ದೂರ ಇಡ್ತಿರ್ತಾರೆ ಸೊ ಅದು ನಿಮಗೆ ಫ್ರಸ್ಟ್ರೇಟ್ ಆಗ್ತಾ ಇರುತ್ತೆ ಮತ್ತು ಯೋಚನೆನೂ ಮಾಡ್ತಿರ್ತೀರ ಇವರೆಲ್ಲ ನನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಇವರೆಲ್ಲ ನನ್ನ ಬೇಕು ಅಂತಾನೆ ಇನ್ಡೈರೆಕ್ಟ್ ಆಗಿ ನನ್ನಿಂದ ದೂರ ಆಗ್ತಾ ಇದ್ದಾರೆ ನನಗೆ ನನ್ನ ಹತ್ರ ಚಾಟ್ ಸರಿಯಾಗಿ ಮಾಡೋದಿಲ್ಲ ನನ್ನ ಹತ್ರ ಮೆಸೇಜ್ ಸರಿಯಾಗಿ ಮಾಡೋಲ್ಲ ನನ್ನ ಹತ್ರ ಮಾತಾಡೋದಿಲ್ಲ ಇವರೆಲ್ಲ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರಲ್ಲ ನಾನೊಬ್ರು ಲೈಫಲ್ಲಿ ಒಳ್ಳೆಯ ಒಂದು ಪಾತ್ರನ ವಹಿಸ್ತಾ ಇಲ್ವಲ್ಲ ಅಂತ ನಿಮಗೆ ತುಂಬ ಬೇಜಾರು ಕೂಡ ಆಗ್ತಾ ಇರುತ್ತೆ ಸೊ ಏನಾಗುತ್ತೆ ಅಂದರೆ ನಿಮ್ಮ ಬಗ್ಗೆ ನಿಮಗೆ ರೆಸ್ಪೆಕ್ಟ್ ಅನ್ನುವುದು ಗೌರವ ಅನ್ನೋದು ತೋರಿಸ್ಕೊಳಕ್ಕೆ ಕಷ್ಟ ಆಗ್ತಾ ಬರುತ್ತೆ ದಿನದಿಂದ ದಿನ ಯಾವಾಗ ನೀವು ಈ ಕೋಪನ ಒಂದು ಫೀಲಿಂಗ್ ಜಾಸ್ತಿ ನಿಮ್ ಲೈಫಲ್ಲಿ ಹಾಕ್ತಾ ಇದ್ರೆ ಅಂತ ಹೇಳ್ತಾ ಇದ್ದೀನಿ ಇವಾಗ ಏನು ಮಾಡ್ಬೇಕಾಗತ್ತೆ ಇನ್ನೊಂದೇನಾಗುತ್ತೆ ಚೂಸ್ ವರ್ಡ್ಸ್ ವಿತ್ ಕೇರ್ ಅಂತ ಹೇಳ್ತೀವಿ ಅದನ್ನ ನೀವು ಮಾಡಕ್ಕೆ ಹೋಗೋದೇ ಇಲ್ಲ ಯೋಚನೆ ಮಾಡಿ ಮಾತಾಡಕ್ಕೆ ಹೋಗಲ್ಲ ತುಂಬಾ ಅವಸರ ಇರುತ್ತೆ ಎಲ್ಲದಕ್ಕೂ ಅವಸರ ಎಲ್ಲದಕ್ಕೂ ಬೇರೆಯವ್ರನ್ನೇ ದೂರ್ತಾ ಇರೋದು ಬ್ಲೇಮಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ ಇದನ್ನು ಎಲ್ಲ ವಿಚಾರನೂ ಒಂದು ರೀತಿಯಾಗಿ ಕಹಿಯಾಗೆ ನೋಡುವುದು ನೆಗೆಟಿವ್ ಆಗೇ ನೋಡುವುದು ಹಾಗೂ ಏನಾದರೂ ಅವ್ರು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದರು ನೀನು ನನ್ನ ಹತ್ರ ಏನೋ ಪಡೀಬೇಕಾಗಿದೆ ಅದಕ್ಕೆ ನನ್ನ ಹತ್ರ ಬಂದಿದೆಯಾ ಮಾತಾಡೋಕ್ಕೆ ಅಂತ ಅವ್ರಿಗೆ ಕೆಟ್ಟದಾಗಿ ನೋವಿಸ್ತಾ ಹೋಗ್ತಿರ್ತೀರ ಸೊ ಇದರಿಂದ ಏನಾಗುತ್ತೆ ಒಬ್ವಿಯಸ್ಲಿ ಅಂಡರ್ಸ್ಟುಡ್ ನಿಮ್ಮಿಂದ ದೂರ ಆಗೇ ಆಗ್ತಾರೆ ಜನ ಸೊ ಬೆಳೆಸ್ತಾ ಹೋದರೆ ಕ್ರಾನಿಕ್ ಆ್ಯಂಗರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಅದೊಂದು ಪ್ರಾಬ್ಲಮ್ ಮೆಂಟಲ್ ಪ್ರಾಬ್ಲಮ್ ಆಗಿಬಿಡತ್ತೆ ಕ್ರಾನಿಕ್ ಅಂದರೆ ತುಂಬ ದಿನಗಳ ಕಾಲ ಉಳ್ಕೊಂಡಾಗ ನಮ್ಮ ಲೈಫ್ನಲ್ಲಿ ಯಾವುದೇ ವಿಚಾರ ಅದು ಕ್ರಾನಿಕ್ ಆಗುತ್ತೆ ಸೊ ಇದು ಆ್ಯಂಗರ್ ಆಗಿದ್ರೆ ಕೋಪ ಆಗಿದ್ರೆ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಫಿಸಿಕಲ್ ಹೆಲ್ತಿಗೆ ಪ್ರಾಬ್ಲಮ್ ಆಗುತ್ತೆ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ನೀವು ಫಿಸಿಕಲಿ ಸ್ಟ್ರೆಸ್ನ ಫೇಸ್ ಮಾಡ್ತೀರಾ ಡಯಾಬಿಟಿಸ್ ಬರಬಹುದು ಅಂತಲೂ ರಿಸರ್ಚ್ ಹೇಳುತ್ತೆ ಅಕಸ್ಮಾತ್ ನೀವು ಕೋಪದಲ್ಲೇ ಬಹಳ ಕಾಲ ಕಳೀತಾ ಇದ್ರೆ ಅಂತ ಮತ್ತು ವೀಕ್ ಇಮ್ಯುನಿಟಿ ಆಗುತ್ತೆ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ತುಂಬ ವೀಕ್ ಆಗ್ತಾ ಬರುತ್ತೆ ಇಮ್ಯುನಿಟಿ ಅಂದರೆ ಇವಾಗ ಅದೊಂದು ಶೀಲ್ಡ್ ಆಗಿರುತ್ತೆ ನಮಗೆ ಈ ರೋಗನೆಲ್ಲ ಬರದೇ ಇರೋ ಥರ ಹ್ಯಾಂಡಲ್ ಮಾಡೋದಕ್ಕೆ ಅದೊಂದು ಶೀಲ್ಡ್ ಆಗಿರುತ್ತೆ ಸೊ ಇಂಥ ಇಮ್ಯೂನ್ ಸಿಸ್ಟಮ್ ಕೂಡ ನಿಮ್ಮ ಬಾಡಿಲಿ ವೀಕ್ ಆಗ್ತಾ ಬರುತ್ತೆ ಈ ಕೋಪಾನ ನೀವು ತುಂಬ ಬೆಳೆಸ್ತಾ ಇದ್ರೆ ನಿಮ್ಮ ಮನಸ್ಸಿನಲ್ಲಿ ಹಾಗೂ ಹೈ ಬ್ಲಡ್ ಪ್ರೆಷರ್ ಆಬ್ವಿಯಸ್ಲಿ ಹೈ ಬ್ಲಡ್ ಪ್ರೆಷರ್ ಅಂದರೆ ಬಿ ಪಿ ಬಿ ಪಿ ಹೆಚ್ಚಾಗ್ತಾ ಹೋಗುತ್ತೆ ಹಾರ್ಟ್ ಡಿಸೀಸಸ್ ಕೂಡ ಬರುವಂಥ ಚಾನ್ಸಸ್ ಇದೆ ಈ ಕೋಪ ಇದ್ರೆ ಅಂತ ರಿಸರ್ಚ್ ಸೈನ್ಸ್ ಹೇಳುತ್ತೆ ಮೆಂಟಲ್ ಹೆಲ್ತ್ಗೆ ಏನಾಗುತ್ತೆ ಅಂತನೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಮೆಂಟಲ್ ಹೆಲ್ತ್ ಅಂದರೆ ನಿಮ್ಮ ಇಮೋಷನ್ಸ್ ನಿಮ್ಮ ಮಾನಸಿಕವಾಗಿರುವಂಥ ಆರೋಗ್ಯಕ್ಕೆ ಯಾವ ರೀತಿಯಾದ ಅಡ್ಡ ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳ್ತೀನಿ ಇದು ನಿಮ್ಮ ಎನರ್ಜಿನ ತುಂಬಾ ವೇಸ್ಟ್ ಮಾಡುತ್ತೆ ಈಗ ನಮ್ಮ ಬಾಡಿಲಿ ಒಳ್ಳೆಯ ಎನರ್ಜಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಅದನ್ನೆಲ್ಲ ಇದು ಹೀರ್ತಾ ಬರುತ್ತೆ ಸೊ ನೀವು ಯಾವಾಗಲೂ ವೀಕ್ ಫೀಲ್ ಮಾಡ್ತಾ ಇರ್ತೀರಾ ಹಾಗೂ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಅದರಿಂದಾನೇ ನಾನು ನಿಮಗೆ ಯಾವಾಗಲೂ ಹೇಳಿದ್ದು ಯೋಗ ಮಾಡೋಕ್ಕಾಗಲ್ಲ ಮೆಡಿಟೇಷನ್ ಮಾಡೋಕ್ಕಾಗಲ್ಲ ವಾಕ್ ಒಂದು ಸ್ವಲ್ಪ ಹೊತ್ತು ಮಾಡೋಕ್ಕಾಗೋದಿಲ್ಲ ಇದೆಲ್ಲ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡ್ತಿರ್ತೀರ ಸ್ಟ್ರೆಸ್ ಇಂಟೆನ್ಸ್ ಆಗಿ ಸ್ಟ್ರೆಸ್ ಒತ್ತಡಕ್ಕೆ ಒಳಗಾಗ್ತಿರ್ತೀರ ಹಾಗೂ ಇದನ್ನು ತುಂಬ ಕಾಲ ಇದ್ದರೆ ಡಿಪ್ರೆಷನ್ ಕೂಡ ಅದೊಂದು ರೂಪ ತ ಪಾತ್ರ ವಹಿಸುತ್ತೆ ಲೈಫ್ನಲ್ಲಿ ಅಂತ ಹೇಳ್ತೀನಿ ಕೆರಿಯರ್ ಏನಾಗುತ್ತೆ ನಿಮ್ಮ ಲೈಫ್ನಲ್ಲಿರುವಂಥ ಉದ್ಯೋಗಕ್ಕೆ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ ಅಂದರೆ ನಿಮಗೆ ಒಳ್ಳೆಯ ರಿಲೇಶನ್ಶಿಪ್ ಪ್ರೊಫೆಷ್ನಲಿ ಕೆಲಸದಲ್ಲಿ ಬೆಳೆಸೋಕ್ ಸಾಧ್ಯನೇ ಆಗ್ತಾ ಇರೋಲ್ಲ ಹತ್ರನೂ ವೈರಿಯಾಗಿ ನೀವು ಕಾಣ್ತಾ ಬರ್ತೀರ ಜನಕ್ಕೆ ನೀವು ಜನ ನಿಮ್ಮನ್ನ ನೋಡೋದೇ ವಿಲನ್ ಆಗಿ ನೋಡ್ತಿರ್ತಾರೆ ಯಾರಿಗೂ ನಿಮ್ಮ ಹತ್ರ ಒಂದು ಒಳ್ಳೆ ಮಾತಾಡೋಕ್ಕೂ ಇಷ್ಟ ಇರೋದಿಲ್ಲ ಈ ರೀತಿಯಾದ ಒಂದು ಎನರ್ಜಿನ ನೀವು ಕ್ರಿಯೇಟ್ ಮಾಡ್ತಾ ಇರ್ತೀರ ಮತ್ತು ನಿಮ್ಮ ರಿಲೇಶನ್ಶಿಪ್ ಏನಾಗ್ತಾ ಇರುತ್ತೆ ನಿಮ್ಮ ಕಹಿಯ ಮಾತಿನಿಂದ ಅದೊಂದು ಸ್ಕಾರ್ ಅಂದ್ರೆ ಅದೊಂದು ಕೆಟ್ಟದಾಗಿರುವಂತಹ ರೂಪನ ಪಡಿತಾ ಬರುತ್ತೆ ಅದು ಅಳಿಸಲಾಗ್ದೇ ಇರುವಂತಹ ಒಂದು ಮಚ್ಚೆಯಾಗಿ ಉಳಿದ್ಬಿಡುತ್ತೆ ಬೇರೆಯವ್ರ ಲೈಫ್ನಲ್ಲಿ ಅಂದರೆ ಅವರು ನೀವು ಇವಾಗ ಕೂಗಾಡಿ ಅದಾದ ನಂತರ ಸಾರಿ ಕೇಳಿದಾಗ ಆ ಕೂಗಾಡಿದ್ದೇ ಅವ್ರ ಮನಸ್ಸಲ್ಲಿ ಉಳಿದ್ಬಿಟ್ಟಿರುತ್ತೆ ಸಾರಿ ಕೇಳಿದ್ದು ಅವ್ರಿಗೆ ಅದು ಮ್ಯಾಟರ್ ಆಗೋದಿಲ್ಲ ಸೊ ಏನಾಗುತ್ತೆ ಡಿಸ್ಟೆಂಟ್ ಆಗ್ಬಿಡ್ತೀರಾ ಜನ ಯಾರೂ ನಿಮ್ಮ ಹತ್ರ ಸೇರೋಕ್ಕೂ ಇಷ್ಟಪಡ್ತಾ ಇರೋದಿಲ್ಲ ನಿಮ್ಮ ಕೋಪದಿಂದ ಸೊ ಏನಾಗುತ್ತೆ ಈ ಕೋಪದಿಂದ ನಿಮ್ಮ ಆತಂಕ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಯಾಕಂದ್ರೆ ನಿಮ್ಗೇನು ಒಂದು ಬಿಲ್ಡ್ ಆಗುತ್ತೆ ಅಂದ್ರೆ ಇವಾಗ ನಾನು ಕೋಪ ಮಾಡ್ಕೊಂಡ್ರೆ ಏನಾಗೋಗುತ್ತೋ ಏನಾಗೋಗುತ್ತೋ ಅಂತ ಫೀಲ್ ಬಂದು ಅದೊಂದು ಆತಂಕದ ರೂಪ ಕೂಡ ಪಡೆಯುವಂತ ಸಾಧ್ಯತೆ ಇರುತ್ತೆ ಹಾಗೂ ನೀವು ಇನ್ನೊಂದು ಏನು ದೊಡ್ಡ ಪ್ರಾಬ್ಲಮ್ ಮಾಡ್ತಿರ್ತೀರಾ ಮುಂದೆ ಇದೇ ರೀತಿಯಾದ ಕೋಪನ ನೀವು ಬೆಳೆಸ್ಕೊಂಡು ಬಂದರೆ ನಿಮ್ಮ ಲೈಫಲ್ಲಿ ಅಂದರೆ ನೀವು ನಿಧಾನವಾಗಿ ಒಬ್ಬರ ಮೈಂಡನ್ನ ರೀಡ್ ಮಾಡಕ್ಕೆ ಹೋಗ್ತೀರಾ ಅಕಸ್ಮಾತ್ ಅವ್ರು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದರೆ ಹಾಂ ನೀನು ಏನಕ್ಕೆ ಬಂದೆ ನನ್ನ ಹತ್ತಿರ ಏನೋ ಕೇಳಕ್ಕೆ ಬಂದಿದ್ಯಾ ನನ್ನ ನನ್ನನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಬಂದಿದ್ಯಾ ಅದಕ್ಕೆ ನೀನು ನಿನಗೆ ನಾನು ನಿನಗೆ ಹೆಲ್ಪೇ ಮಾಡಲ್ಲ ಅವ್ರ ಮಾತನ್ನ ಕೇಳೋಕೆ ರೆಡಿಗೆ ಇರೋದಿಲ್ಲ ಎಲ್ಲ ನೆಗೆಟಿವ್ ಆಗಿ ಅವ್ರ ಮೈಂಡಲ್ಲಿರೋದನ್ನೆಲ್ಲ ನೆಗೆಟಿವ್ ಆಗಿ ಓದ್ತಾ ಇರ್ತೀರಾ ಸೊ ಆ ಜನ ನಿಮ್ಮ ಹತ್ರ ಮಾತಾಡಕ್ ಬರೋರ್ಗು ತುಂಬಾನೇ ಬೇಜಾರಾಗಿ ಮತ್ತೆ ವಾಪಸ್ ಬರೋದಿಲ್ಲ ನಿಮ್ಮ ಹತ್ರ ಮಾತಾಡೋಕೆ ತುಂಬಾ ಜಡ್ಜ್ಮೆಂಟಲ್ ಆಟಿಟ್ಯೂಡ್ನ ಬಳಸ್ಕೊಂಡಿರ್ತೀರಾ ಜಂಪಿಂಗ್ ಇನ್ ಟು ಕನ್ಕ್ಲೂಷನ್ ಅಂತ ಹೇಳ್ತೀವಿ ಹೀಗೆ ಆಗುತ್ತೆ ಕೆಟ್ಟದೇ ಆಗುತ್ತೆ ಬೇರೆಯವ್ರಿಗೆಲ್ಲ ಕೆಟ್ಟದಾಗುತ್ತೆ ನನಗೂ ಕೆಟ್ಟದಾಗುತ್ತೆ ಈ ರೀತಿಯಾದ ನೆಗೆಟಿವ್ ಥಾಟ್ಸ್ ಕೂಡ ಬರುತ್ತೆ ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನು ಮ್ಯಾಮ್ ಅಂತ ನೀವು ಕೇಳ್ಬೋದು ಇದರಿಂದ ಆಚೆ ಬರೋದು ಹೇಗೆ ಅಂತ ಕೇಳಬಹುದು ನಾನು ನಿಮ್ಗೆ ಹೇಳ್ದಾಗ ಇಷ್ಟು ಹೊತ್ತು ನಾನು ಮಾತಾಡಿದ್ದು ನಿಮ್ಮ ಲೈಫಲ್ಲಿ ನಡೀತಾ ಇದೆ ಅಂದರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಹೌದು ಅಂತ ನೀವು ಆಕ್ಸೆಪ್ಟ್ ಇದನ್ನು ಸ್ವೀಕರಿಸಿದಿರಾ ಅನ್ನೋದೇ ಐವತ್ತು ಪರ್ಸೆಂಟ್ ಸೊಲ್ಯೂಷನ್ ಆಗಿದೆ ಅಂತ ನೀವು ಯಾವಾಗ ಹೌದು ಮ್ಯಾಮ್ ಈ ಥರ ಆಗಿದೆ ನಾನು ಈ ಥರ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರಿ ನೋಡಿ ಆವಾಗಲೇ ಎಷ್ಟೋ ಇಶ್ಯೂಸ್ ಸಾರ್ಟ್ಔಟ್ ಆಯಿತು ಅಂತ ಅರ್ಥ ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ ನೀವು ಒಂದು ಅವೇರ್ನೆಸ್ನ ನಿಮ್ಮ ಬಗ್ಗೆ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಲೈಫ್ ಯಾವ ರೀತಿಯಾಗಿ ಬೀರ್ತಾ ಇದೆ ಒಂದು ಎಫೆಕ್ಟ್ ಬೀರ್ತಾ ಇದೆ ಜನರ ಮೇಲೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ನಾನು ಇಂಥ ವ್ಯಕ್ತಿಗಳನ್ನ ನನ್ನ ಲೈಫಲ್ಲಿ ಫೇಸ್ ಮಾಡಿದ್ದೀನಿ ಅವರು ಒಬ್ಬ ಲೀಡರ್ ಆಗಿ ಇರ್ಬೋದು ಅವರೊಬ್ಬ ಬಾಸ್ ಆಗಿರ್ಬೋದು ಇನ್ನೊಬ್ಬರು ಒಬ್ಬೊಬ್ರು ಯಾವ ರೀತಿಯಾದ ಒಂದು ಪ್ರಾಬ್ಲಮ್ ಉಂಟು ಮಾಡಿಬಿಡ್ತಾರೆ ಅಂದರೆ ಒಂದು ಪವರ್ ಬಂದ್ಬಿಟ್ಟು ಅವರೊಬ್ಬ ಒಬ್ರು ಒಬ್ಬ ಒಳ್ಳೆ ಬಾಸ್ ಆಗ್ಬಿಟ್ರು ಅಂದ ತಕ್ಷಣ ಈ ಬಾಸ್ ಈ ರೀತಿಯಾದ ಕೋಪದ ರೂಪವನ್ನು ತಾಳ್ತಾ ಬರ್ತಾರೆ ಸೊ ಏನಾಗುತ್ತೆ ಅಂದ್ರೆ ಅವ್ರಿಗೆ ನಾವು ಗೌರವ ಕೊಡೋಕ್ಕೂ ಆಗೋದಿಲ್ಲ ಇಂತಹ ವ್ಯಕ್ತಿಗಳೇನ್ ಮಾಡ್ಬಿಡ್ತಾರೆ ಕೋಪ ಇರುವಂತಹ ವ್ಯಕ್ತಿಗಳು ಏನಾದ್ರೂ ಒಳ್ಳೆಯ ಪೊಸಿಷನ್ಗೆ ಬಂದ್ಬಿಟ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಬರ್ತಾರೆ ಸೊ ಅವ್ರಿಗೆ ಗೊತ್ತಿಲ್ದಾಗೆ ಎಷ್ಟೋ ಜನರನ್ನ ಕಳ್ಕೊಳ್ತಾ ಬರ್ತಾರೆ ಸೊ ಆದಷ್ಟು ಅರ್ಥ ಮಾಡಿಕೊಂಡು ಇದಕ್ಕೇನಾದ್ರೂ ನಾನು ಮಾಡಬೇಕು ಅಂತ ಮನಸ್ಸು ಮಾಡೋದೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ಸೊ ಇಲ್ಲೇನು ಹೇಳ್ತಾ ಇದ್ದೀನಿ ನಾನು ಅಂದ್ರೆ ಪ್ರಾಬ್ಲಮ್ ಇದೆ ನಾನು ಇದರಿಂದ ಆಚೆ ಬರಬೇಕು ಅಂತ ಮನಸ್ಸು ಮಾಡಬೇಕಾಗತ್ತೆ ನೀವು ಯಾರೋ ಯಾರೋ ಹೇಳಿದ್ರು ಅಂತ ಹೇಳು ನೀವು ಬದಲಾಗೋದಲ್ಲ ನಿಮ್ಮ ಮನಸ್ಸಿಂದ ಬದಲಾಗಬೇಕಾಗತ್ತೆ ಹೌದು ಇದು ನನಗೆ ಬೇಡ ಈ ರೀತಿಯಾದ ಇಮೋಷನ್ ನನಗೆ ಬೇಡ ಅಂತ ಅರ್ಥ ಮಾಡಿಕೊಂಡು ಒಂದು ಕೌನ್ಸಿಲಿಂಗ್ ಸೆಷನ್ನ ಅಟೆಂಡ್ ಮಾಡೋದು ಅವಶ್ಯಕತೆ ಇದೆ ಅದೊಂದು ನೀಡ್ ಆಗಿದೆ ನಿಮಗೆ ಮತ್ತು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಅಂದರೆ ಇಷ್ಟ ಆಗದೆ ಹೋದರೂ ಸ್ವಲ್ಪ ಯೋಗ ಕ್ಲಾಸಸ್ ಅಥವಾ ಮೆಡಿಟೇಷನ್ ಕ್ಲಾಸಸ್ಗೆ ಹೋಗಬೇಕಾಗತ್ತೆ ಹೌದು ಈ ರೀತಿಯಾದ ಮೈಂಡ್ ಟ್ರೈನಿಂಗ್ಗೆ ನೀವು ಒಳಗಾಗಬೇಕಾಗತ್ತೆ ಇದೆಲ್ಲ ನಿಮಗೆ ಕಷ್ಟ ಆಗುತ್ತೆ ಮಾಡೋಕ್ಕೆ ನಿಮಗೆ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಇರುತ್ತೆ ಕೋಪ ಇರೋರಿಗೆ ಅಟೆನ್ಷನ್ ಕಮ್ಮಿ ಇರುತ್ತೆ ಸೊ ಇದೇ ಫಸ್ಟ್ ಚಾಲೆಂಜ್ ಅವ್ರ ಲೈಫಲ್ಲಾಗಿರುತ್ತೆ ಇದನ್ನು ಟ್ರೈನ್ ಮಾಡಬೇಕಾಗುತ್ತೆ ಮೈಂಡನ್ನು ಆದಷ್ಟು ಸ್ಥಿಮಿತಕ್ಕೆ ತರಬೇಕು ಅಂದರೆ ಮೆಡಿಟೇಷನ್ ಹಾಗೂ ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಬಹಳ ಅವ ಅವಶ್ಯಕತೆ ಇದೆ ಅಂತಹ ವ್ಯಕ್ತಿಗಳಿಗೆ ಯಾವಾಗ ನಿಮಗೆ ಕೋಪ ಮಾಡ್ಕೋಬೇಕು ಅಂತ ಅಟೆಂಪ್ಟ್ ಆಗ್ತಾ ಇರುತ್ತೆ ನೋಡಿ ಅದನ್ನು ಆದಷ್ಟು ನಿಯಂತ್ರಿಸಬೇಕು ನಿಯಂತ್ರಿಸಿದಾಗ ಅದೇ ನಿಮ್ಮ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಆದಷ್ಟು ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಜನ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಿದ್ದಾರೆ ಅಂದರೆ ಆ ಮಾತನ್ನ ಕೇಳಬೇಕಾಗತ್ತೆ ಯು ಹ್ಯಾವ್ ಟು ಬಿ ಎ ವೆರಿ ವೆರಿ ಗುಡ್ ಲಿಸ್ನರ್ ಲಿಸ್ನರ್ ಅಂದರೆ ಕೇಳುಗರಾಗಬೇಕಾಗುತ್ತೆ ಮಾತನ್ನು ಕಮ್ಮಿ ಮಾಡ್ಕೋಬೇಕಾಗತ್ತೆ ಆದಷ್ಟು ಮಾತನ್ನು ಕೇಳುವವರಾಗಬೇಕಾಗುತ್ತೆ ಅದನ್ನ ನೀವು ಎಷ್ಟು ರೆಗ್ಯುಲರ್ ಆಗಿ ಮಾಡ್ತಿರ್ತೀರ ಅಷ್ಟು ಹೆಲ್ಪ್ ಆಗ್ತಾ ಹೋಗುತ್ತೆ ಈ ಕೋಪನ ಮ್ಯಾನೇಜ್ ಮಾಡೋದಕ್ಕೆ ಹಾಗೂ ಇನ್ನೊಂದು ಏನು ಮಾಡಬೇಕಾಗುತ್ತೆ ಎಂಪತಿನ ಶೋ ಮಾಡಬೇಕು ಎಂಪತಿ ಅಂದರೆ ಆದಷ್ಟು ಜನರಿಗೆ ಒಳ್ಳೆಯ ರೀತಿಯಾಗಿ ಸ್ಪಂದಿಸುವುದು ಅವರ ಅನುಭೂತಿ ಅಂದರೆ ಇದನ್ನು ಎಂಪತಿ ಅಂದರೆ ಕನ್ನಡದಲ್ಲಿ ಅನುಭೂತಿ ಅಂತ ಹೇಳ್ತೀವಿ ಅನುಭೂತಿಯಾಗಿ ಅವರ ಅವ್ರ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಳ್ಳೋದು ಅವರ ದೃಷ್ಟಿಕೋನದಲ್ಲಿ ನೋಡುವುದು ಇದೆಲ್ಲ ನಿಮಗೆ ಕಷ್ಟ ಆಗುತ್ತೆ ಯಾಕಂದರೆ ಇದೆಲ್ಲ ನೀವು ಮಾಡೋ ಅಭ್ಯಾಸನೇ ಇಟ್ಕೊಂಡಿಲ್ಲ ಕೋಪ ಮಾಡ್ಕೊಳ್ಳೋರಿಗೆ ಒಬ್ಬರ ದೃಷ್ಟಿಕೋನನ ಅರ್ಥ ಮಾಡ್ಕೊಳ್ಳೋಕೆ ಅವ್ರಿಗೆ ಕಷ್ಟ ಆಗುತ್ತೆ ಅದೇ ಅವ್ರ ಚಾಲೆಂಜ್ ಆಗಿದೆ ನೆಕ್ಸ್ಟ್ ಚಾಲೆಂಜ್ ಏನಾಗುತ್ತೆ ಅಂದರೆ ನೀವು ಇನ್ನೊಬ್ಬರ ಮನಸ್ಸಿಗೆ ಸ್ಪಂದಿಸಬೇಕಾಗುತ್ತೆ ಒಳ್ಳೆ ರೀತಿಯಾಗಿ ನೆಕ್ಸ್ಟ್ ಸ್ಟೆಪ್ ಏನಾಗಬೇಕಾಗುತ್ತೆ ಅಂದರೆ ಪಾಸಿಟಿವ್ ಥಿಂಕಿಂಗ್ನ ರೆಗ್ಯುಲರಾಗಿ ಮಾಡಬೇಕಾಗತ್ತೆ ಒಳ್ಳೆ ಬುಕ್ಸ್ನ ಓದಿ ಆದಷ್ಟು ಒಳ್ಳೊಳ್ಳೆ ಬುಕ್ಸ್ನ ಓದಿ ಒಳ್ಳೊಳ್ಳೆ ವಿಚಾರಕ್ಕೆ ಮನಸ್ಸನ್ನ ಕೊಡಿ ಇದನ್ನ ನೀವೆಷ್ಟು ಮಾಡ್ತಾ ಹೋಗ್ತೀರ ಮನಸ್ಸು ಅಷ್ಟು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಈ ಪೀಪಲ್ ಸ್ಕಿಲ್ ಅಂತ ಹೇಳ್ತೀವಿ ಪೀಪಲ್ ಸ್ಕಿಲ್ ಅಂದರೆ ಜನರ ಹತ್ರ ಒಳ್ಳೆ ಭಾವದಿಂದ ಮಾತಾಡಿಸೋ ಬುದ್ಧಿ ನಿಮಗೆ ಕಮ್ಮಿ ಇರುತ್ತೆ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಆದಷ್ಟು ಪಾರ್ಟೀಸ್ನ ಅಟೆಂಡ್ ಮಾಡಿ ಜನರ ಜೊತೆ ಬೆರೆಯುವುದು ಹಾಗೂ ನಗ ನಗ್ತಾ ಇರುವುದು ನಗೋದೇ ಈ ಕೋಪ ಮಾಡ್ಕೊಳ್ಳೋರಿಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ ಅವ್ರಿಗೆ ನಗಕ್ಕೆ ಇಷ್ಟ ಇರೋದಿಲ್ಲ ಯಾಕಂದರೆ ಅಷ್ಟು ವರ್ಷಗಳ ಕಾಲ ಆ ರೀತಿಯಾಗಿ ಟ್ರೈನ್ಡ್ ಆಗಿರುತ್ತೆ ಅವ್ರ ಮೈಂಡ್ ಸೊ ಈ ಒಂದು ಪ್ಯಾಟರ್ನ ಬ್ರೇಕ್ ಮಾಡಬೇಕು ಅಂದರೆ ನಗ್ತಾ ಇರಬೇಕು ಹಾಗೂ ನಗಸ್ತಾ ಇರಬೇಕು ಜನರನ್ನ ಅದನ್ನು ನೀವು ಮಾಡಿದ್ರೆ ಎಷ್ಟೋ ನಿಮಗೂ ಸಮಾಧಾನ ಆಗುತ್ತೆ ಜನರು ಕೂಡ ನಿಮಗೆ ಹತ್ತಿರ ಬರ್ತಾ ಹೋಗ್ತಾರೆ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಆದಷ್ಟು ಈ ವಾಕಿಂಗ್ ಅಥವಾ ಎಕ್ಸಸೈಸ್ ಇದನ್ನೆಲ್ಲ ಮಾಡಿ ಜಿಮ್ಗೆ ಹೋಗಬೇಕು ಅನ್ಸುತ್ತೆ ಜಿಮ್ಗೆ ಹೋಗಿ ಯಾವಾಗ ಇದನ್ನೆಲ್ಲ ನೀವು ಮಾಡ್ತಾ ಹೋಗ್ತೀರಾ ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ನಿಮಗೆ ಗೊತ್ತಿಲ್ದಂಗೆ ಆಚೆ ಹೋಗುತ್ತೆ ಬೆವರಿನ ಮುಖಾಂತರ ಸ್ವೆಟ್ನ ಮುಖಾಂತರ ನೀವು ಎಕ್ಸಸೈಸ್ ಮಾಡಿದಾಗ ಜಾಗ್ ಮಾಡಿದಾಗ ಅಥವಾ ಯಾವುದೇ ರೀತಿಯಾದ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ರೆಗ್ಯುರಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿದಾಗ ಈ ರೀತಿಯಾಗಿ ಔಟ್ ಆಗುತ್ತೆ ನೆಗೆಟಿವ್ ಎನರ್ಜಿ ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ ಇನ್ನು ಎಷ್ಟೋ ಜನ ಮಾಡುವಂಥದ್ದು ಏನು ದೊಡ್ಡ ತಪ್ಪು ಅಂದರೆ ಒಂದು ಎರಡು ದಿನ ಮಾಡ್ತಾರೆ ಒಂದು ಮೂರು ದಿನ ಮಾಡ್ತಾರೆ ಒಂದು ವಾರ ಮಾಡ್ತಾರೆ ಓಕೆ ಒಂದು ಎರಡು ವೀ ವೀಕ್ಸ್ ಮಾಡ್ಬೋದು ಒಂದು ಟೂ ವೀಕ್ಸ್ ಮಾಡ್ಬೋದು ಅದಾದ ನಂತರ ಏನು ನಾನು ಚೇಂಜೇ ಕಾಣ್ತಾ ಇಲ್ಲ ನನ್ನ ಕೋಪನೇ ಕಮ್ಮಿ ಆಗಿಲ್ಲ ಅದಕ್ಕೆ ನಾನು ಮತ್ತೆ ಮೊದ್ಲು ಹಾಗೆ ಇದ್ಬಿಡ್ತೀನಿ ಅನ್ನೋ ಅಂತ ಹೇಳುವಂಥ ಜನರು ಕೂಡ ಇದ್ದಾರೆ ಅದೇ ನೀವು ಮಾಡಬಾರ್ದು ಯಾವುದೇ ಒಳ್ಳೆಯ ವಿಷಯ ನಿಮ್ಮ ಲೈಫಲ್ಲಿ ನಡಿಬೇಕು ಅಂದರೆ ಅದನ್ನ ರೆಗ್ಯುಲರ್ ಆಗಿ ನೀವು ಪಾಲಿಸ್ತಾ ಬರಬೇಕಾಗತ್ತೆ ಫಾಲೋ ಮಾಡ್ತಾ ಬರಬೇಕಾಗತ್ತೆ ಸೊ ಯಾವತ್ತೂ ಎಲ್ಲೂ ಒಂದು ಚೈನ್ನ ನೀವು ಕ್ರಿಯೇಟ್ ಮಾಡಿದಾಗ ಪಾಸಿಟಿವ್ ಚೈನ್ನ ಕ್ರಿಯೇಟ್ ಮಾಡಿದಾಗ ಅದನ್ನು ಬ್ರೇಕ್ ಮಾಡಕೂಡೋದು ಅಟ್ಲೀಸ್ಟ್ ಟೂ ಮಂತ್ಸ್ ಸ್ಟ್ರಿಕ್ಟಾಗಿ ಮನಸ್ಸಿಟ್ಟು ಪ್ರೀತಿಯಿಂದ ಫಾಲೋ ಮಾಡಬೇಕಾಗುತ್ತೆ ನಾನು ಹೇಳಿರುವಂಥ ಎಲ್ಲ ವಿಷಯಗಳನ್ನು ಆದಷ್ಟು ಜನರ ಹತ್ರ ಒಳ್ಳೆಯ ಮಾತುಗಳಿಂದ ಸೆಳೀತಾ ಬನ್ನಿ ಜನರನ್ನ ಅಟ್ರ್ಯಾಕ್ಟ್ ಮಾಡ್ತಾ ಬನ್ನಿ ಯಾವಾಗ ಕಟುವಾಗಿ ಮಾತಾಡ್ಬಿಡ್ತೀರಾ ಆ ಆ ಕಟು ಮಾತು ಮನಸ್ಸಿನಲ್ಲಿ ಉಳಿದುಬಿಡುತ್ತೆ ಅಂಥ ಸಿಚುವೇಷನ್ಸ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಯಾವಾಗ ನಿಮ್ಗೆ ಅನಿಸುತ್ತೆ ಈ ರೀತಿಯಾಗಿ ನಾನು ವರ್ತಿಸ್ಬಿಡ್ತೀನಿ ಅಂತ ಆ ಒಂದು ಫೀಲ್ ಬಂದಾಗ ನೀವು ಮಾತನ್ನು ಕಮ್ಮಿ ಮಾಡಿ ಎಷ್ಟು ಕಮ್ಮಿ ಮಾಡ್ತೀರಾ ಯೋಚನೆ ಮಾಡಿ ಮಾತಾಡ್ತೀರಾ ಸೊ ಈ ಒಂದು ಅಭ್ಯಾಸನ ನೀವು ಮಾಡ್ಕೋಬೇಕಾಗತ್ತೆ ಎಷ್ಟೋ ಜನ ಮಾಡುವಂಥ ದೊಡ್ಡ ತಪ್ಪು ಏನಂದರೆ ಅವ್ರು ಅರ್ಥ ಮಾಡ್ಕೊಂಡು ಮಾತಾಡೋದಿಲ್ಲ ಯೋಚನೆ ಮಾಡಿ ಮಾತಾಡೋದಿಲ್ಲ ಹಾಗೆ ಮಾತಾಡ್ಬಿಡ್ತಾರೆ ನನ್ಗೆ ಗೊತ್ತಿರುವಂತ ಜನನೂ ಹಾಗೆ ಮಾಡ್ತಾ ಇರ್ತಾರೆ ನನಗೆ ನನಗೆ ಕ್ಲೋಸ್ ಆಗಿರುವಂಥ ವ್ಯಕ್ತಿಗಳು ಅವ್ರ ಫ್ರೆಂಡ್ಸ್ ರೂಪನೇ ಆಗಿರ್ಬೋದು ಯಾರೇ ರೂಪವಾಗಿರ್ಬೋದು ತೊಗೊಂಡಿರುವಂಥ ವ್ಯಕ್ತಿಗಳು ಈ ರೀತಿಯಾಗಿ ವರ್ತಿಸ್ತಾರೆ ನಾನು ಅವ್ರಿಗೆ ಹೇಳ್ತಿರ್ತೀನಿ ಈ ರೀತಿಯಾಗಿ ಹೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ ಯೋಚನೆ ಮಾಡಿ ಮಾತಾಡಬೇಕು ಅಂತ ಆದರೂ ಒಬ್ಬೊಬ್ರಿಗೆ ಅದು ಚೇಂಜ್ ಆಗೋದು ಕಷ್ಟ ಆಗುತ್ತೆ ಅದನ್ನೇ ನಾನು ಹೇಳ್ತಾ ಇರೋದು ಇಲ್ಲಿ ಟಾಸ್ಕೇ ಆಗಿದೆ ಚಾಲೆಂಜಿಂಗ್ ಆಗಿರುತ್ತೆ ಇದೆಲ್ಲ ನಿಮಗೆ ಕಷ್ಟ ಆಗುತ್ತೆ ಮಾಡೋಕ್ಕೆ ಸ್ವಲ್ಪ ದಿನಗಳು ಕಷ್ಟ ಆಗುತ್ತೆ ಎರಡು ವಾರ ಕಷ್ಟ ಆಗುತ್ತೆ ಮೂರು ವಾರ ಕಷ್ಟ ಆಗುತ್ತೆ ಒಂದು ತಿಂಗಳು ಕಷ್ಟ ಆಗೇ ಆಗುತ್ತೆ ಆದರೆ ನೀವು ಮನಸ್ಸಿಟ್ಟು ಮಾಡಿದಾಗ ಮೂರು ತಿಂಗಳಾದಮೇಲೆ ನೀವೊಂದು ಹೊಸ ರೂಪವನ್ನು ತಾಳ್ತೀರಾ ಈ ಬಟರ್ಫ್ಲೈ ನೋಡಿದ್ದೀರಾ ನೋಡಿ ಚಿಟ್ಟೆ ಚಿಟ್ಟೆ ಆ ಚಿಟ್ಟೆ ರೂಪ ತಾಳಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾ ಇರುತ್ತೆ ಆದರೆ ಆ ರೂಪ ತೆಗೆದಾದ್ಮೇಲೆ ಅಂದರೆ ಅದನ್ನ ನಾವು ನೋಡಿದಾಗ ಎಷ್ಟು ಮನಸ್ಸಿಗೆ ಹಿತ ಬರುತ್ತೆ ಅಲ್ವಾ ಹಾಗೆ ನಿಮ್ಮ ಮನಸ್ಸು ಕೂಡ ಬದಲಾಗುವಾಗ ತುಂಬ ಕಷ್ಟ ಪಡ್ತಾ ಇರುತ್ತೆ ಅದು ನಿಮಗೆ ಆ ಫೇಸ್ನ ಅನುಭವಿಸೋದಕ್ಕೂ ತುಂಬ ಸ್ಟ್ರಗಲ್ ಮಾಡ್ತಿರ್ತೀರ ನಾನು ಹೀಗಿಲ್ವಲ್ಲ ನಾನು ಹೀಗ್ಯಾಕೆ ಇರಬೇಕು ನಾನು ಯಾಕೆ ಬೇರೆಯವ್ರ ಹತ್ರ ಒಳ್ಳೆ ರೀತಿ ಇರಬೇಕು ಅಂತ ನಿಮ್ಮ ನಿಮ್ಮ ಕೆಟ್ಟ ಯೋಚನೆಗಳು ನಿಮಗೆ ಪ್ರಚೋದಿಸ್ತಾ ಇರುತ್ತೆ ಕೆಟ್ಟವರಾಗೋದಕ್ಕೆ ಅದನ್ನೆಲ್ಲ ನೀವು ಮೀರಿ ನಿಲ್ಲಬೇಕಾಗುತ್ತೆ ಅದೇ ಮಾನವನ ಕರ್ತವ್ಯ ಆಗಿದೆ ಅಂತ ಹೇಳ್ತೀನಿ ಆದಷ್ಟು ಒಳ್ಳೆಯ ಮನುಷ್ಯರಾಗೋಣ ಹಾಗೂ ಒಳ್ಳೆಯ ವೈಬ್ಸ್ ಪಾಸಿಟಿವ್ ವೈಬ್ಸ್ ಬೇರೆಯವ್ರ ಹತ್ರ ಹರಡ್ತಾ ಹೋಗೋಣ ಅದೇ ನಮ್ಮ ಧ್ಯೇಯ ಆಗಿರಬೇಕು ಮನಸ್ಸಿಗೆ ಆದಷ್ಟು ಒಳ್ಳೆಯ ವಿಚಾರಗಳನ್ನ ನಾವು ಫೀಡ್ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತೀನಿ ಓಕೆ ನಿಮಗೆ ಈ ಪಾಡ್ಕಾಸ್ಟ್ ಇಷ್ಟ ಆಗಿದೆ ಅಂದರೆ ಬೇರೆಯವ್ರ ಜೊತೆ ಆದಷ್ಟು ಶೇರ್ ಮಾಡ್ತಾ ಬನ್ನಿ ಯಾಕಂದರೆ ಇದು ನಾನು ಹೇಳಿದಾಗೆ ಲಾಂಗ್ ಡ್ಯೂರೇಷನ್ ಥರ್ಟಿ ಮಿನಿಟ್ಸ್ ಇರುವಂಥ ಪಾಡ್ಕಾಸ್ಟ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದನ್ನು ನೀವು ಮಲಗುವ ಮುನ್ನ ಕೇಳಿ ಅಥವಾ ಬೆಳಗ್ಗೆ ಎದ್ದಾಗ ಕೇಳಿ ರೆಡಿ ಆಗ್ತಿರ್ತೀರಾ ಆಫೀಸ್ಗೆ ಹೋಗೋಕ್ಕೆ ಆವಾಗಲೂ ಕೇಳಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳ್ತೀನಿ ಆ್ಯಂಡ್ ನಿಮ್ಮ ಸಪೋರ್ಟ್ಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ ಆ್ಯಂಡ್ ದಟ್ಸ್ ಸಚ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನಾನು ಏನೇನು ಮಾಡ್ತಿರ್ತೀನಿ ಮನಸ್ಸಿಂದ ನಿಮಗೋಸ್ಕರ ಮಾಡುವಂಥ ವಿಚಾರವಾಗಿದೆ ಇದೆಲ್ಲ ಸೊ ಇದನ್ನು ನಿಮ್ಮ ಲೈಫ್ನಲ್ಲಿ ಹಾಕಿದರೆ ಖಂಡಿತವಾಗ್ಲೂ ಚೇಂಜಸ್ನ ನೀವು ನೋಡ್ತೀರಾ ನಮಸ್ಕಾರ